ಅಸ್ಸಲಾಮು ಅಲೈಕುಂ. ಪವಿತ್ರವಾದ ಗೌಸಿಯಾ ಜುಮಾ ಮಸೀದ್ ಇದರ ಸನ್ನಿಧಿಯಲ್ಲಿ ನಡೆಯುತ್ತಿರುವಂತ SSF ಮುಡಿಪೋಲೆಯ ವತಿಯಿಂದ ಏರ್ಪಡಿಸಲ್ಪಟ್ಟಂತ ಬುರ್ದ ಮಜ್ಲಿಸ್ನ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತ ನಮ್ಗೆ ಗೌರವಿತರು, ನಮ್ಗೆ ಹಿರಿಯರು, ನಮ್ಗೆಲ್ಲರಿಗೂ ಆತ್ಮೀಯರು ಹಾಗೂ ನಮ್ಗೆಲ್ಲರಿಗೂ ಬಹುಮಾಡಿದಂತ ಶಾಫಿ ಸಹದೀರ್ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಗೆಲ್ಲರಿಗೂ ಆತ್ಮೀಯರು ಜುಮಾ ಮಸೀದಿಯ ಅಧ್ಯಕ್ಷ ಅಂತ ಕುಂಜಿಬಾಕನ್ ಅವರೇ, ನನ್ನ ಆತ್ಮ ಮಿತ್ರರು, ಈ ಪ್ರದೇಶದ ಜನಪ್ರತಿ ಮತ್ತು ಈ ಎಲ್ಲ ಕಾರ್ಯಕ್ರಮ ತನ್ನ ವಿಸಾಕಿರುವಂತಹ ಬಶೀರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಹಾಗೂ ಘೋಷ ಇನ್ನುತಾನೆ ಬರಲಿಕ್ಕಿರುವಂತಹ ನಮ್ಗೆಲ್ಲರಿಗೂ ಬೊಮ್ಮನ ಸಹ CTM ತಂಗಳ ಮಧ್ಯ ಸುತ್ತ ಇನ್ನಿತ್ತ ವೇದಿಕೆಗಳೆಲ್ಲ ಬೊಮ್ಮನ ಉಲೇಮಾಗಲೇ ಗೌರವಿತ ಉಮರಾಕಲೇ ಮುಂದಿರುವ ಎಲ್ಲ ನನ್ನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸಹೋದರ ಸಹೋದರರೇ, ಆತ್ಮ ಮಿತ್ರರೇ, ಬಹಳಷ್ಟು ಸಂತೋಷವಾಗ್ತದೆ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಮೊನ್ನೆ ತಾನೇ ಬಶೀರ್ ಮತ್ತು ಇನ್ನಿತರ ಫೋನ್ ಮಾಡಿದಾಗ ಗೌಸೇ ಜುಮಾ ಮಸೀದಿಯಲ್ಲಿ ನಮ್ಮ ಕಾರ್ಯಕ್ರಮ ಇದೆ, ತಾವು ಬರಬೇಕಂತ ಹೇಳಿದಾಗ ಅವ್ನು ಮಾತನ್ನು ಹೇಳಿದ್ದೆ, ನಾನು ಇವಾಗ ಬೆಂಗಳೂರಿನಲ್ಲಿ ಇದ್ದೇನೆ, ನಾಡಿದ್ದು ನಾನು ಏನಾದರೂ ಮಂಗಳೂರಿನಲ್ಲಿ ಇದ್ದು ಅಲ್ಲಾಹು ತಾಲಾ ನನಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಕಾರ್ಯಕ್ರಮ ಭಾಗವಹಿಸ್ತೇನೆ ಅಂತ ಹೇಳಿದ್ದೆ. ಬಹುಶಃ ಇವತ್ತು ಅಲ್ಲಾಹು ತಾಲಾ ನನ್ನ ಇಲ್ಲಿಗೆ ತಂದು ನಿಲ್ಲಿಸಿ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ನಿಮ್ಮೆಲ್ಲರ ಉಲೇಮಾಗಲ ಉಮರಾಕಲ ದುವಾ ಪಡೆಯುವಂಥ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಎಲ್ಲ ಉಲೇಮಾಗಲ ಉಮರಾಕಲ ನಿಮ್ಮೆಲ್ಲರ ದುವಾ ನಾನು ಇವತ್ತು ಯಾಚಿಸಿಕೊಂಡು ಬಹುಶಃ SSF ಮುಡಿಪು ಶಾಖೆ ಇಂತಹ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಸಮಾಜದಲ್ಲಿರುವಂತಹ ಯಾವ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿದ್ದಾರೆ, ಸಣ್ಣ ಸಣ್ಣ ಯುವ ಪೀಳಿಗೆ ಮತ್ತು ಯುವ ಜನ ಯಾರಿದ್ದಾರೆ, ಅವರ ತಂದೆ ತಾಯಿಯಂದಿರ ಆಸೆ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಿಯಂದಿರ ಆಸೆ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಈ ದೇಶದ ಸಂಪತ್ತಾಗಿ ಮಾರ್ಪಡದ ಅವಕಾಶ ಮಾಡ್ತಾರೆ. ಯಾರು ಇವತ್ತು ಇತಿಹಾಸ ತಿಳಿದುಕೊಂಡಿರ್ತಾನೆ ಅವನು ಮಾತ್ರ ಇತಿಹಾಸ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅಂತಹ ಸಂದರ್ಭದಲ್ಲಿ ನಮ್ಮ ಯುವ ಪೀಳಿಗೆಗಳು ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ ಭಾಗವಹಿಸುವ ಮೂಲಕ ನಾವೆಲ್ಲರೂ ಅತ್ಯಂತ ತಾಳ್ಮೆ, ಪ್ರೀತಿ, ವಿಶ್ವಾಸ, ಸಹೋದರತೆ, ಯಾವುದೇ ಸಮಸ್ಯೆ ಬಂದಾಗ ಉಲೇಮಾಗಲ ಮತ್ತು ಹಿರಿಯರ ಮಾರ್ಗದರ್ಶನ ಮುಂದೆ ಹೋಗುವಂತ ಮನೋಭಾವ ಹಮ್ಮಿಕೊಂಡು ತಮ್ಮ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡುವ ಸಂದರ್ಭ ಬಹಳಷ್ಟು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನಾನು ಇವತ್ತು ನಿಮಗೆ ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಮಾತಾಡಲಿಕ್ಕೆ ಬಹಳಷ್ಟು ಮಾತಾಡಲಿಕ್ಕಿದ್ರು ಕೂಡ ನೀವೆಲ್ಲ ನಮ್ಮ ಭಾಷಣಕ್ಕಿಂತಲೂ ಈಗ ಬುರ್ದ ಮಜ್ಲಿಸ್ಗೆ ಅವರು ಕಾತರರಾಗಿ ಕೂತ್ಕೊಂಡಿದ್ದೀರಿ. ಇನ್ನು ಬಹಳಷ್ಟು ನಮ್ಮ ಶಾಫಿ ಸಹದೇವರು ಬಹಳಷ್ಟು ನಿಮಗೆ ಅವರು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕ ಎಲ್ಲ ರೀತಿ ಬಹುಶಃ ನಿಮಗೆ ಬಹಳಷ್ಟು ಮಾತು ಕೂಡ ಆಡಲಿಕ್ಕೆ ಇದ್ದಾರೆ. ಆದ ಕಾರಣ ಬಹುಶಃ ನಾನು ನಿಮಗೆ ಹೇಳಿದಿಷ್ಟೇ, ನೀವು ನೆಮ್ಮದಿಯಿಂದ ಜೀವನ ಮಾಡಬೇಕು, ಇನ್ನೊಬ್ಬರು ನೆಮ್ಮದಿಯಿಂದ ಜೀವನ ಮಾಡುವ ವಾತಾವರಣ ನಾವು ಇವತ್ತು ನಿರ್ಮಾಣ ಮಾಡಬೇಕು. ಇದೇ ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖ್ಯ ಗುರಿ. ನಮ್ಮ ಲೌಕಿಕ ಮತ್ತು ಧಾರ್ಮಿಕ ಶಿಕ್ಷಣ ಮುಖ್ಯ ಗುರಿ ಬರೀ ನಾವು ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ, ಅಡ್ವೊಕೇಟ್ ಆಗಲಿಕ್ಕೆ, ಪೊಲೀಸ್ ಆಫೀಸರ್ ಆಗಲಿಕ್ಕೆ, MLA ಆಗಲಿಕ್ಕೆ, ಮಂತ್ರಿ ಆಗಲಿಕ್ಕೆ, ವ್ಯಾಪಾರಸ್ಥರಾಗಲಿಕ್ಕೆ ಅಲ್ಲ. ನೀನು MLA ಆಗು, ಮಂತ್ರಿ ಆಗು, ವ್ಯಾಪಾರಸ್ಥ ಆಗು, CA ಆಗು, ಇಂಜಿನಿಯರ್, ನೀನು ಏನ್ ಬೇಕಾದ್ರೆ ಆಗು. ಆದ್ರೆ ಒಂದು ನೀನು ನೆಮ್ಮದಿಯಿಂದ ಜೀವನ ಮಾಡು ಮತ್ತು ನಿನ್ನ ಸುತ್ತಮುತ್ತಲಿದ್ದವರಿಗೆ ಒಂದು ನೆಮ್ಮದಿಯ ಜೀವನವನ್ನು ವಾತಾವರಣ ನಿರ್ಮಾಣ ಮಾಡು. ಇದು ನಮ್ಮ ಧಾರ್ಮಿಕ ಮದ್ರಸಲ್ಲಿ ಕಲಿಯುವಂತಹ ನಮ್ಮ ಧಾರ್ಮಿಕ ಶಿಕ್ಷಣ, ಶಾಲೆಯಲ್ಲಿ ಸಿಕ್ಕುವಂತಹ ಲೌಕಿಕ ಶಿಕ್ಷಣ ಮುಖ್ಯ ಗುರಿಯಾಗಿದೆ. ಅದನ್ನು ನಾವು ಮೈಗೂಡಿಸಿಕೊಂಡು ಹೋಗುವಂತ ಮನೋಭಾವ ಹಮ್ಮಿಕೊಳ್ಬೇಕು. ಜೀವನ ಉದ್ದಕ್ಕೂ ನಮಗೆಲ್ಲ ಸಮಸ್ಯೆಗಳೇ ಬರ್ತದೆ, ಇದನ್ನು ಧೈರ್ಯವಾಗಿ ಎದುರಿಸುವಂತ ಮನೋಭಾವ ಹಮ್ಮಿಕೊಳ್ಳುವಂತ ಅವಕಾಶ ನಾವೆಲ್ಲ ಇವತ್ತು ಹಮ್ಮಿಕೊಳ್ಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಸಮಸ್ಯೆ ಇಲ್ಲದ ಮನುಷ್ಯ ನಿಮಗೆ ಸಿಗ್ಲಿಲ್ಲ, ಸಮಸ್ಯೆ ಇಲ್ಲದ ಪ್ರದೇಶ ನಿಮಗೆ ಕೂಡ ಇವತ್ತು ಸಿಗ್ಲಿಕ್ಕಿಲ್ಲ. ಎಲ್ಲಿ ಹೋದ್ರೂ ಕೂಡ ನಿಮಗೆ ಸಮಸ್ಯೆ ಇದ್ದವರೇ ಸಿಕ್ಕುವಂಥದ್ದು, ಸಮಸ್ಯೆ ಇದ್ದೇ ಪ್ರದೇಶ ಸಿಕ್ಕುವಂತ ಪ್ರದೇಶ. ನೀವೀಗ ಆಲೋಚನೆ ಮಾಡ್ಬೋದು, ಯುಟಿಗಾದ್ರೆ ಏನ್ ಮಾರೆ, ಯುಟಿಗಾದ್ರೆ MLA ಆಗಿದ್ದಾರೆ, ಯುಟಿಗಾದ್ರೆ ಮಂತ್ರಿ ಆಗಿದ್ದಾರೆ ಅಂತೇಳಿ. ನನ್ನ ಕಷ್ಟ ನನಗೆ ಗೊತ್ತಲ್ಲ, ಇನ್ನೊಬ್ಬರು ಹೇಳಿಕ್ಕಾಗಿದ್ರು ಅವರವರ ಕಷ್ಟ ಅವರಿಗೆ ಗೊತ್ತಲ್ಲದೆ ಇನ್ನೊಬ್ಬ ಯಾರಿಗೂ ಹೇಳಿಕ್ಕೆ ಸಾಧ್ಯ. ಮೇಲಿಂದ ಇದ್ದು ಕೆಳಗಿನ ತನಕ ಅಲ್ಲಾಹು ತಾಲಾ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಟೆನ್ಷನ್ ಕೊಟ್ಟೇ ಕೊಟ್ಟಿರ್ತಾನೆ. ಇದನ್ನು ನಾವು ಹೇಗೆ ಧೈರ್ಯವಾಗಿ ಎದುರಿಸಿಕೊಂಡು ನೆಮ್ಮದಿ ಯೋಜನೆ ಮಾಡಬೇಕಂತೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಮುಖ್ಯ ಗುರಿ ಅಂತ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ಎಲ್ಲವನ್ನು ಧೈರ್ಯವಾಗಿ ಸ್ವೀಕರಿಸಿಕೊಂಡು ಸಕಾರಾತ್ಮಕವಾದ ಜೀವನ ಸಾಗಿಸಲಿಕ್ಕೆ ತಾವೆಲ್ಲ ಕಟ್ಟಿಬದ್ಧರಾಗಿ ನಿಲ್ಬೇಕು. ನಾನು ಈ ಹೋಗುವಾಗ ಯಾವಾಗಲೂ ಸಣ್ಣ ಸಣ್ಣ ಹೋಟೆಲ್ಗೆ ಹೋಗೋದಲ್ಲದೆ ದೊಡ್ಡ ಹೋಟೆಲ್ಗೆ ಎಲ್ಲಿ ಕೂಡ ಹೋಗ್ಲಿಕ್ಕಿಲ್ಲ. ನನ್ನತ್ತ ಕೆಲವು ಕೇಳಿದ ಅದೇನು ಮಾರೆ, ನಾನು ಸಣ್ಣ ಸಣ್ಣ ಹೋಟೆಲ್ಗೆ ದೊಡ್ಡ ಹೋಟೆಲ್ ಕಾಣದಿಲ್ಲ ಅಂತ ಹೇಳಿದಾಗ ನಾನು ಹೇಳ್ತೀನಿ, ಸಣ್ಣ ಸಣ್ಣ ಹೋಟೆಲ್ಗೆ ಹೋದ್ರೆ ಮಾರ, ಈ ಚಾ ಕುಡಿಯೋನು ಕೊಡುವನು ಕೂಡ ಒಂದು ಸಂತ, ಅವ್ನು ಕಷ್ಟ ಇದ್ರು ಕೂಡ ನೆಗಡಿ ನೆಗಡಿಗೆ ಒಂದೊಂದು ಚಾ ಕೊಡುತ್ತೆ, ನಾವು ಸಮಸ್ಯೆ ಮಾತಾಡ್ತೇವೆ. ಮತ್ತೆ ಅಲ್ಲಿ ಬಂದವರು ಕೂಡ ಮೇಸ್ತ್ರಿ ಕೆಲಸ, ಕೂಲಿ ಕೆಲಸ, ಆ ಕೆಲಸ, ಈ ಕೆಲಸ ಮಾಡೋರು ಬಂದರು ಕೂಡ ಅವ್ರಿಗೆ ಬಹಳ ಸಂತೋಷ, ನೆಗಡಿಕೊಂಡು ಚಾ ಕುಡಿಯುವ ಒಂದು ವಾತಾವರಣ ಇದೆ. ಒಂದು ನೆಗಡಿಕೊಂಡು ಕೂಡುವ ಒಂದು ವಾತಾವರಣ ನಿಮಗೆ ಸಣ್ಣ ಸಣ್ಣ ಹೋಟೆಲ್ನಲ್ಲಿ ಕಾಣ್ತದೆ. ನೀವು ಈ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ AC ರೂಮಲ್ಲಿ ಕೂತ್ಕೊಂಡು ಈ ಚಾ ಕುಡಿಯೋರು ನೋಡಿ ಎಲ್ಲರೂ ಕೂಡ ಟೆನ್ಷನಲ್ಲಿ ಚಾ ಕುಡಿಯೋದಲ್ಲದೆ ಒಬ್ಬ ನೆಗಡಿಕೊಂಡು ಒಬ್ಬನು ಕೂಡ ಚಾ ಕುಡಿಯೋನಿಲ್ಲ. ನಾನು ಕೇಳಿ ನೋಡ್ತೇನೆ, ಎಲ್ಲ ನೋಡ್ಬೇಕು, ಎಲ್ಲ ಟೆನ್ಷನಲ್ಲೇ ನೀವು ಕೂತ್ಕೊಂಡು
ನೀವು ಸಣ್ಣ ಸಣ್ಣ ಜನಸಾಮಾನ್ಯ ಇರುವಂತ ಒಂದು ಏರಿಯಾಕ್ಕೆ ಮನೆ ಮನೆಗೆ ಹತ್ತಿರ ಹೋಗಿ, ಕಾಲೋನಿಗೆ ಹೋಗಿ, ಅಥವಾ ಸಣ್ಣ ಸಣ್ಣ ಮನೆ ಇರುವಂತ ಒಂದು ಪ್ರದೇಶಕ್ಕೆ ಹೋಗಿ, ಅವ್ರು ಏನೇ ಕಷ್ಟ ಇದ್ದಾರೆ ಬಹಳ ಸಂತೋಷ, ಹತ್ತು ನಿಮಿಷ ಆಹ ತಮಾಷೆ ಈ ತಮಾಷೆಯನ್ನು ಮಾತಾಡಿಕೊಂಡು ಒಂದು ಒಂದು ವಾತಾವರಣ ಇರ್ತದೆ. ನೀವು ದೊಡ್ಡ ದೊಡ್ಡ ಎ ಸಿ ರೂಮ್ನ ಆಫೀಸ್ಗೆ ಹೋಗಿ ಕೂತ್ಕೊಂಡು ಇವನ ಎ ಸಿ ರೂಮಲ್ಲಿ ನಾವು ಕೂತ್ಕೊಂಡು ಇವನ ಟೆನ್ಷನ್ಗೆ ಏನಿಲ್ಲ, ನಮಗೆ ಟೆನ್ಷನ್ ಸ್ಟಾರ್ಟ್ ಆಗುವಂಥ ಪರಿಸ್ಥಿತಿ ಆಗುತ್ತೆ. ಆಕೆ ಮಂದಿ ಎಲ್ಲರಿಗೂ ಕೂಡ ಸಮಸ್ಯೆ ಇದ್ದದೆ ಧೈರ್ಯವಾಗಿ ಎದುರಿಸುವಂಥ ಕೆಲಸ ಮಾಡಿ. ಇನ್ನು ನಿಮಗೆ ಟೆನ್ಷನ್ನೇ ಇರಬಾರ್ದು, ಸಮಸ್ಯೆ ಸಿಗಬಾರ್ದು, ನಮಗೆಲ್ಲ ಸಮಸ್ಯೆ ಇಲ್ಲದ ಪ್ರದೇಶ ಬೇಕಂತ ಹೇಳಿದರೆ ಅದು ಒಂದು ಪ್ರದೇಶ ಮಾತ್ರ ನಿಮಗೆ ಸಾಧ್ಯ. ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ, ನಿಮಗೆ ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಎಲ್ಲ ಆರಾಮದಲ್ಲಿ ಕೂತ್ಕೊಳ್ಳುವಂಥ ವಾತಾವರಣ ಆಗ್ತದೆ. ನೀವೀಗ ಆಲೋಚನೆ ಮಾಡ್ಬೋದು ಇದೊಂದು ಯಾವ್ದು ಮಾಡ ಯೂಟಿಗೆ ಅದು ಒಮ್ಮೆ ನಮಗೆ ಎಲ್ಲಿ ಬಿಡಲಿ, ಈ ಟೆನ್ಷನ್ ಇಲ್ಲದ ಊರು ಎಲ್ಲಿದೆ ಅಂತೇಳಿ ನಮಗೆ ವಿಚಾರ ಬೇಡ. ಅಲ್ಲಿ ಆರಾಮದಲ್ಲಿ ನಾವು ಕೂತ್ಕೊಳ್ತೇವೆ ಎಂಬ ಬಹಳ ಉತ್ಸಾಹದಿಂದ ಕಾತು ಕೂತ್ಕೊಂಡಿದ್ದೀನಿ. ಅಷ್ಟು ಅರ್ಜೆಂಟ್ ಯಾರು ಕೂಡ ಪಡಬೇಡಿ, ಸ್ವರ್ಗದಲ್ಲಿ ಮಾತ್ರ ನಿಮಗೆ ಟೆನ್ಷನ್ ಇಲ್ಲ. ನೀವು ಬೇರೆ ಎಲ್ಲಿ ಹೋದರೂ ಕೂಡ ನಿಮಗೆ ಟೆನ್ಷನ್ ಕಟ್ಟಿಟ್ಟ ಬುತ್ತಿ, ಇದನ್ನೆಲ್ಲ ಧೈರ್ಯವಾಗಿ ಸ್ವೀಕರಿಸುವಂಥ ಮನವನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು. ಯುವ ಜನಾಂಗ ಅತ್ಯಂತ ಸತ್ಯಜಾಗಿದ್ದುಕೊಂಡು ಉಲೇ ಮಗಳ ಕುಮಾರ ಅಕ್ಕನ ಮಾರ್ಗದರ್ಶನ ಮುಂದೆ ಹೋಗುವಂಥ ಅವಕಾಶ ಆಗಲಿ ಅಂತ ನಾನು ಕೂಡ ಹೇಳ್ಕೊತಾ ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಮೂಲಕ ಶಾಸಕನಿಗೆ ಮಾತ್ರ ಅಲ್ಲ ರಾಜ್ಯದ ಸಚಿವ ಸಂಪುಟ ಸದಸ್ಯನ ಕೂತ್ಕೊಂಡು ಅವಕಾಶ ಮಾಡಿಕೊಟ್ಟಿದ್ದೀರಿ. ನೀವು ಇಟ್ಟಂತ ವಿಶ್ವಾಸ ಮತ್ತು ಕೊಟ್ಟಂತ ಸಹಕಾರಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ರಾಜ್ಯದ ಉದ್ದಗಲಕ್ಕೂ ದುಡಿಯುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ದುವ ನಾನು ಇವತ್ತು ಯಾಚಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ನನ್ನ ಕೆಲಸ ಜಾಸ್ತಿ ಆಗಿದೆಯಾ, ನನ್ನ ಕೆಲಸ ಕಡಿಮೆ ಆಗಿದೆಯಾ, ಅದು ನನಗೆ ಗೊತ್ತಿಲ್ಲ. ಬಹುಶಃ ಅದು ನೀವು ಹೇಳಬೇಕು, ನಮ್ಮ ರಾಜ್ಯದ ಜನತೆ ಹೇಳಬೇಕು. ಒಂದು ಮಾತಂತೂ ಸ್ಪಷ್ಟ, ನೀವು ಈ ರಾಜ್ಯದ ಉದ್ದಗಲಕ್ಕೂ ಯಾವುದೇ ಜಿಲ್ಲೆಗೆ ಹೋಗಿ, ಯಾವುದೇ ರಾಜ್ಯಕ್ಕೆ ಹೋಗಿ, ಯಾವುದೇ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೋಗಿ ಅಲ್ಲಿ ನೀವು ಹೋಗಿ ಹೇಳಿದಾಗ ನೀವು ಮಂಗಳೂರಿನವರು ಉಲ್ಲಾಲ ಕ್ಷೇತ್ರದ ಅಂತ ಹೇಳಿದಾಗ ನಿಮ್ಮ ಜನಪ್ರತಿನಿಧಿ ಬಗ್ಗೆ ಗೌರವ ಮತ್ತು ಬಲ ಮಾತಲ್ಲದೆ ತಲೆ ತಗ್ಗಿಸುವಂತ ಯಾವುದೇ ಕೆಲಸ ಮಾಡಲಿಲ್ಲ, ಮಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನು ಮಾಡದ ರೀತಿಯಲ್ಲಿ ನಿಮ್ಮೆಲ್ಲ ದುವ ಇರಲಿ ಅಂತ ಕೂಡ ನಾನು ಇವತ್ತು ಹೇಳಿಕ್ಕೆ ನಾನು ಇಚ್ಛಿಸುವಂತದ್ದು. ನಾನೊಬ್ಬ ಯುವಕನಾಗಿ ಎಲ್ಲ ಯುವಕರಿಗೆ ಹೇಳುದಿಷ್ಟೇ, ತಾಳ್ಮೆಗೆ ವಿಶೇಷವಾದ ಶಕ್ತಿ ಇದೆ, ತಾಳ್ಮೆಗೆ ಮಹತ್ವ ಕೊಡುವಂತ ಕೆಲಸ ನೀವು ಇವತ್ತು ಮಾಡಿ. ತಾಳ್ಮೆಗೆ ನಮ್ಮ ಧರ್ಮದಲ್ಲಿ ಕೂಡ ಅದರದ ಬಹಳಷ್ಟು ಇವತ್ತು ಮಹತ್ವ ಇದೆ. ಯಾರು ತಾಳ್ಮೆ ಇದ್ದಾನ ಅವನ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ನಾನು ಕೆಲವು ನಾನೇ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇನೆ. ಯಾಕೆಂತ ಹೇಳಿದ್ರೆ ನಾನು ಬಹುಶಃ ಕೆಲವೊಂದು ಕಡೆ ಹಿಂದೆ ಎಲ್ಲ ನಾನೇನಾದರೂ ಕೆಲಸ ಮಾಡಿ ವಿಚಾರ ಮಾಡಿಕೊಂಡು ಎಲ್ಲಿ ಅದ್ರ ಬ್ಯಾನರ್ ಪೋಸ್ಟರ್ ಎಲ್ಲ ನಮ್ಮ ಕಾರ್ಯಕರ್ತರ ಅಥವಾ ಮಿತ್ರ ಹಾಕಿದೆ, ಕೆಲವರು ಅದಕ್ಕೆ ಬ್ಲೇಡ್ ಹಾಕೊಂಡು ಅದನ್ನು ಗೀರುವುದು, ಅದನ್ನು ಕೆಳಗೆ ಹಾಕುವಂತ ಪರಿಸ್ಥಿತಿ. ಆಗ ಯಾರು ಹಾಕಿದ್ರು ಬ್ಯಾನ್, ಅವ್ರು ಫೋನ್ ಮಾಡಿದ್ರು, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ರೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು, ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ವಿಚಾರ. ನಾನು ಹೇಳ್ತಾರೆ ಬಿಟ್ಟು ಬಿಡಿ ಮಾರೆ, ಹಾಲು ಕುಡ್ದವನೇ ಬದುಕುದಿಲ್ಲ, ಇನ್ನು ವಿಷ ಕುಡ್ದವನು ಯಾವಾಗ ಬದುಕಲಿಕ್ಕೆ ಸಾಧ್ಯ? ನಾವು ಮನುಷ್ಯರಿಗೋಸ್ಕರ ಏನು ಕೊಡ್ಬೋದು? ಅಲ್ಲಾಹು ತಾಲಾ ಕೊಡೋಗಿ ಯಾರನ್ನ ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಬಿಟ್ಟು ಬಿಡಿ, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕು. ನಮ್ಗೆ ಅದು ಮುಖ್ಯ ಅಲ್ಲ, ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗುವ ಮಾತನ್ನು ಕೂಡ ಅವರಿಗೆ ನಾನು ಹೇಳಿ ಅದನ್ನು ಹಾಗೆ ಬಿಟ್ಟು ಬಿಟ್ಟಿದ್ದೇವೆ. ಒಂದೇ ಒಂದು ಎಷ್ಟೇ ಇದ್ರು ಕೂಡ ನಮ್ಗೆ ಗೊತ್ತಿದ್ರು ಕೂಡ ನಾವು ಅದಕ್ಕೆ ತಲೆ ಕೆಡಿಸ್ಲಿಕ್ಕೆ ಹೋಗಲಿಲ್ಲ. ಇವತ್ತು ನನಗೆ ಏನಾಗ್ತದೆ, ಕೂತ್ಕೊಂಡು ನಾನು ಕೆಲವು ಆಲೋಚನೆ ಮಾಡ್ತೇನೆ. ಇವತ್ತು ನನ್ನ ಕ್ಷೇತ್ರ ಮಾತ್ರ, ನನ್ನ ಜಿಲ್ಲೆ ಮಾತ್ರ, ರಾಜ್ಯ ಉದ್ದಗಲಕ್ಕೂ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕೂಡ ನನ್ನ ಪೋಸ್ಟರ್ ಮತ್ತು ಬ್ಯಾನರ್ ಬರುವಂತ ವಿಚಾರ ಹಾಕಬೇಕಿದ್ರೆ ಅವತ್ತು ನಾನು ವಹಿಸಿಕೊಂಡ ತಾಳ್ಮೆಕ್ಕೆ ಅಲ್ಲಾಹು ತಾಲಾ ನಿಮ್ಮ ಮುಖಾಂತರ ನನಗೆ ಆಶೀರ್ವಾದ ಪ್ರತಿಫಲ ಕೊಡುವಂತ ಕೆಲಸ ಇವತ್ತು ಮಾಡಿದ್ರೆ ಹೇಳಿಕ್ಕೆ ಇಚ್ಛಿಸ್ತೇನೆ. ಆದ ಕಾರಣ ತಾಳ್ಮೆಯಿಂದ ಇರಿ, ಎಲ್ಲ ಸಮಸ್ಯೆ ತನ್ನಿಂದ ತಾನೇ ಬಗೆಹರಿಸಿಕೊಂಡು ಹೋಗುವಂತ ಅವಕಾಶ ಆಗ್ತದೆ. ಹೇಳಿಕ್ಕಿಸಿ ಈ ಒಂದು ರಸ್ತೆಗೆ ಈಗಾಗಲೇ ಅರ್ಧ ಕಾಂಕ್ರೀಟ್ಗಾರ ಮುಗಿದ ಆಗಿದೆ, ಈಗಾಗಲೇ ಅರ್ಧ ಮುಗಿದಿದೆ. ಇನ್ನೂ ಯಾಕೆಂದ್ರೆ ನನಗೆ ದಾಮಾರ್ ಮಾಡಿಸಿ ನಿಮ್ಮನ್ನು ಒಮ್ಮೆ ಸಮಾಧಾನ ಪಡಿಸಬಹುದಿತ್ತು. ಉದ್ದಾಗ ಎಷ್ಟು ಕಾಂಕ್ರೀಟ್ ಅಂತ ದುಡ್ಡು ಖರ್ಚು ಮಾಡಿದ್ದೇನೆ, ದಾಮಾರ್ ಮಾಡಿ ಮುಗಿಸಬಹುದಿತ್ತು, ಮತ್ತೆ ಒಂದು ವರ್ಷ ಹೇಳ್ಬೋದಿತ್ತು ಅದಾಗಿದೆ ನಾನೇನು ಮಾಡ್ದಂತೇಳಿ. ಹಾಗೆಲ್ಲ, ಇನ್ನು ಮುಂದಕ್ಕೆ ಇಲ್ಲಿ ಶಾಶ್ವತವಾದ ನಾನು ರಸ್ತೆ ನಿರ್ಮಾಣ ಮಾಡಿಕೊಂಡು ಇನ್ನು ಮುಂದಕ್ಕೆ ನಾನು ಅಧಿಕಾರದಲ್ಲಿ ಇರಲಿ, ನಾನು ಅಧಿಕಾರದಲ್ಲಿ ಇಲ್ಲದಿರಲಿ, ಅದು ಅಲ್ಲಾಹು ತಾಲಾ ಬಿಟ್ಟಂತ ಇವತ್ತು ವಿಚಾರ. ಆದ ಈ ಒಂದು ಗೌಸಿಯ ಪ್ರದೇಶ ಜನಸಾಮಾನ್ಯ ಪ್ರತಿಯೊಂದು ಮನೆಯವರು ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿ ನಮಗೆ ರಸ್ತೆ ಆಗ್ಬೇಕಂತ ಒಂದು ಕೇಳುವಂತ ವಾತಾವರಣ ನಿರ್ಮಾಣ ಮಾಡಬಾರ್ದು. ಇಲ್ಲಿಗೆ ನನ್ನ ಬದಿಯಲ್ಲಿ ಒಂದು ಶಾಶ್ವತವಾದ ಕಾಂಕ್ರೀಟೀಕರಣ ರಸ್ತೆ ಸಂಪೂರ್ಣವಾಗಿ ಮುಡಿಪು ಜಂಕ್ಷನ್ ಇಂದ ನಮ್ಮ ಎಚ್ಕಲ್ ಜಂಕ್ಷನ್ ಗೆ ನಿರ್ಮಾಣ ಮಾಡಬೇಕು ಉದ್ದೇಶದಿಂದ ಪ್ರಥಮ ಹಂತದ ಕಾಂಕ್ರೀಟೀಕರಣ ಮಾಡಿದ್ದೇವೆ. ಎರಡನೇ ಹಂತದ ಕಾಂಕ್ರೀಟೀಕರಣ ಮುಂದಿನ ದಿನಗಳನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗ. ಬಶೀರ್ ಅವರು ಹೇಳ್ತಾ ಇರ್ತಾರೆ ಅರ್ಜೆಂಟ್ ಮಾಡಿ ಅರ್ಜೆಂಟ್ ಮಾಡಿ, ನನ್ನ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬಂತೇಳಿ. ನಾನು ಹೇಳಿದ್ದೇನೆ, ಏನು ಗಡಿಬಿಡಿ ಮಾಡ್ಮೇರ ಮರ, ನೀನು ಇಷ್ಟು ಕೆಲಸ ಮಾಡಿ ನಿನಗೆ ಇನ್ನು ಓಟು ಕೊಡದಿದ್ರೆ ನೀನು ಒಂದು ಕಾಂಕ್ರೀಟ್ ಮಾಡಿಕೊಂಡು ನಿಮ್ಗೆ ಯಾರು ಕೊಡೋರು ಇರುವುದಿಲ್ಲ ಅಂತೆಲ್ಲ ಮಾತನ್ನು ಇವತ್ತು ಇಲ್ಲುವಂತ ವಿಚಾರ ಮಾಡಿ. ಯಾಕೆ ಬೇಕಾದಷ್ಟು ಪಾಪ ಒಂದು ಕೆಲಸ ಮಾಡಿದ್ದೇನೆ, ಅಲ್ಲೇ ಆಗಾಗ ಮಾಡಿಕೊಂಡು ಬೇರೆಲ್ಲ ವಿಚಾರದಲ್ಲಿ ಕೆಲಸ ಮಾಡಿ 24 ಗಂಟೆ ನಿಮ್ಮ ಜೊತೆ ಹೋರಾಡ್ತಾ ಇದ್ದಾನೆ. ನನ್ನ ಕಾಂಕ್ರೀಟ್ ಕಾರ್ ನಂಗೆ ಗೆಲ್ಲುವುದಿಲ್ಲ, ಅವ್ನು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ, ನೀವು ಅವನ ಮೇಲೆ ವಿಶ್ವಾಸ ಇಟ್ಟಕರನ್ನ ಗೆಲ್ಲುವಂತ ವಿಚಾರ ಮೊನ್ನೆ ಭಾಷೆ ಅವನಿಗೆ ಹೇಳಿದಂತ ಸಂದರ್ಭ. ಅದ ರೀತಿ ಕಾಂಕ್ರೀಟ್ ಕಾರ್ ಜೊತೆಯಲ್ಲಿ ಈಗಾಗಲೇ ಬಂದ ನಮ್ಮ ಬೋರ್ವೆಲ್ಗೆ ಈಗ ನಾನು ದುಡ್ಡು ಸ್ಯಾಂಕ್ಷನ್ ಮಾಡಿದ್ದೇನೆ. ನನ್ನ ಕೂತ್ಕೊಳ್ಳಿಕ್ಕೆ ಬಂದು ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ. ನಾ ಬಶೀರ್ ಆಗಾಗ ಫೋನ್ ಮಾಡಿಕೊಂಡು ಬೋರ್ವೆಲ್ ಬಹುಶಃ ಬಂದು ಬೋರ್ವೆಲ್ ಇವತ್ತು ಪ್ರಾರಂಭ ಆಗ್ತದೆ. ನೀವೆಲ್ಲ ದುವಾ ಮಾಡಿ ಉತ್ತಮವಾದ ನೀರಲ್ಲಿ
ಅಲ್ಲಿ ಸಿಕ್ಕುವಂತ ಅವಕಾಶ ಆಗಲಿ. ಈ ಒಂದು ನಮ್ಮ ಜುಮ್ಮಾ ಮಸೀದಿಯ ವಠಾರಕ್ಕೆ ಒಂದು ಕಾಂಕ್ರೀಟ್ ನಮ್ಮ ಇಂಟರ್ಲಾಕ್ ಅವಕಾಶ ಕೋರಿದ್ದಾರೆ. ಖಂಡಿತವಾಗಿಯೂ ಯಾಕೆ ನನ್ನ ನಿಧಿಯಿಂದ ಇವತ್ತು ಕಷ್ಟದ ಕಾರಣ ಆರಾಧನಾ ವತಿಯಿಂದ 1,00,000 ಬಿಡುಗಡೆ ಮಾಡಿದ ಕೆಲಸ ನಾನು ಖಂಡಿತವಾಗಿ ಮಾಡಿ ಮೊನ್ನೆ ನಿಮ್ಮ ಸ್ಯಾಂಕ್ಷನ್ ಆಗಿದೆ ಸರಿ. ಆ ಒಂದು ನಾನು ಖಂಡಿತವಾಗಿ ಯಾವುದೇ ಕೆಲಸ ಇದೆ ಸಣ್ಣ ಪುಟ್ಟ ಇದನ್ನೆಲ್ಲ ಬಗೆಹರಿಸುವಂತ ನಮ್ಮ ವಕ್ಫ್ ಮೆಂಬರ್ ಬಹುಶಃ ಇದ್ದಾರೆ ಅಂತ ಟೆನ್ಷನ್ ಇಲ್ಲ. ಇದರಲ್ಲಿ ಮೀಟಿಂಗ್ ಆಗ ಒಂದು ಮಾತನ್ನ ಹೇಳಿದ್ರೆ ಇವತ್ತು ಆಯ್ತು ಪರಸ್ಪರ ಜೊತೆ ಸೇರಿಕೊಂಡು ಮ್ಯಾಕ್ಸಿಮಮ್ ಇಲ್ಲಿಗೆ ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಕೊಲ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿ ಬಹುಶಃ ನಮ್ಮ ಬೊಮ್ಮನ ಎಲ್ಲ ಉಲಯಮಾಗಲ ನಿಮ್ಮೆಲ್ಲರ ದುವಾನ ಯಾಚಿಸಿಕೊಂಡು ಯುವಕರ ಸಹಕಾರ ಕೇಳಿಕೊಂಡು ನನಗೆ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅನುಮತಿ ಕೊಡ್ಬೇಕು ಹೇಳಿ ಕೊಲ್ತಾ ನನ್ನ ಎರಡು ಮಾತು ಮುಗಿಸ್ನೆ. ಅಸ್ಲಾಂ ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಅದೇ ರೀತಿ ಉಲ್ಲಾಲ ಊರುಸು ನಡೀತಿದೆ ಸಕ್ರಿಯವಾಗಿ. ಇನ್ನೊಂದು 20 ದಿವಸ ಸಂಪೂರ್ಣವಾಗಿ ಇದು ಉಲ್ಲಾಲದ ಊರುಸು ಅಲ್ಲ, ಇದು ನಿಮ್ಮ ಊರುಸು ಅಂತ ಅರ್ಥ ಮಾಡಿಕೊಂಡು ತಾವೆಲ್ಲ ಇದನ್ನು ಮುಂದೆ ನಿಂತು ಒಂದು ಸ್ವಯಂ ಕಾರ್ಯಕರ್ತರಾಗಿದ್ದುಕೊಂಡು ಸಹಕಾರ ಮಾಡುವಂಥದ್ದು ಅದನ್ನು ಅತ್ಯಂತವಾಗಿ ವಿಜೃಂಭಣೆಗೊಳಿಸುವಂತೆಲ್ಲ ತಾವೆಲ್ಲ ಮುಂದೆ ನಿಂತು ಆ ಕೆಲಸ ಮಾಡಬೇಕು. ನಾನು ಹೇಳಿದ ಸೋದನ ಕೇಳಿ ಇಚ್ಛಿಸ್ತೇನೆ.